ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರ್ಗೆ ನಮಸ್ಕಾರ ಗೆಳೆಯರೆ ನಾನು ನಿಮಗೆ ಸೆಟ್ ಥಿರಿ ಬಗ್ಗೆ ರೀಸೆಂಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೆ ಐ ಮೀನ್ ದ ಸೆಟ್ ಥೀರಿನಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಲ್ಯಾಂಡ್ ಸರ್ವೇ ರಿಲೇಟೆಡು ಸೆಟ್ ಥೀರಿನಲ್ಲಿ ಇಷ್ಟೆಲ್ಲ ಟಾಪಿಕ್ಸು ನಮಗೆ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಹೇಗೆ ನಾವು ಎಕ್ಸಾಮ್ಗೆ ಕ್ರ್ಯಾಕ್ ಮಾಡೋದು ಹೇಗೆ ಎಕ್ಸಾಮಲ್ಲಿ ಹೇಗೆ ಸ್ಕೋರ್ ಮಾಡಬೇಕು ಅಂತಂದರೆ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೆಲವು ಟೆಕ್ನಿಕ್ಸ್ ಇದಾವೆ ಆ ಟೆಕ್ನಿಕ್ಸ್ನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಓಕೆ ಲೆಟರ್ಸ್ ಗೋ ಫ್ರಮ್ ವೇರ್ ವಿ ಸ್ಟಾಪ್ ಎಲ್ಲಿಂದ ಸ್ಟಾಪ್ ಮಾಡಿದ್ವಿ ಅಲ್ಲಿಂದ ಕಂಟಿನ್ಯೂಷನ್ ಮಾಡೋಣ ಅಂತ ಇದು ನಮ್ಮ ಕ್ಲಾಸ್ ಸೆಷನ್ ಫೋರ್ ಆಗಿರುತ್ತೆ ನೋಡಿ ನಾನು ನಿಮಗೆ ಡಿಸ್ಜಾಯಿಂಟ್ ಸೆಟ್ಸ್ ತನಕ ಎಕ್ಸ್ಪ್ಲೈನ್ ಮಾಡಿದ್ದೆ ಇವತ್ತು ಕಂಟಿನ್ಯೂಷನ್ ಒನ್ ಫ್ರಮ್ ದೇರ್ ದಟ್ ಈಸ್ ಕಾರ್ಟೆಸ್ ಕಾರ್ಟೇಸಂಡ್ ಸೆಟ್ಸ್ ಅಂದರೆ ಏನಂತ ನೋಡೋಣ ಅಂತ ಕಾರ್ಟೆಸಿಎನ್ ಪ್ರಾಡಕ್ಟ್ ಅಂದರೆ ಏನು ಇದು ಒನ್ ಆಫ್ ದಿ ಪ್ರಾಡಕ್ಟ್ ಡೈರೆಕ್ಟ್ ಜಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ ಏನು ಸೆಟ್ ಎ ಆ್ಯಂಡ್ ಬಿ ಆಫ್ ಅಂದ್ರೆ ನಂಬರ್ಸ್ ಇರುತ್ತೆ ನೋಡಿ ಸಿಮ್ ಸಿಂಬೋಲಿಕಲಿ ಅಂತೇಳ್ಿದ ಅಂದ್ರೆ ಏನು ಇಲ್ಲಿ ನೋಡಿ ಎ ಆ್ಯಂಡ್ ಬಿ ಅನ್ನೋದು ಒಂದು ಸೆಟ್ ಇದೆ ಎ ಆ್ಯಂಡ್ ಬಿ ಸೆಟ್ಟಲ್ಲಿ ಏನು ಹೇಳ್ತೇನೆ ಎ ಕಾಮ್ ಆಫ್ ಬಿ ಎ ಎಂಡ್ ಬಿ ನಲ್ಲಿ ನಿಮಗೆ ಏನೂ ಇರ್ಬೋದು ಅಥವಾ ಬಿನೂ ಇರ್ಬೋದು ಬಟ್ ಕಂಡೀಷನ್ ಏನು ನೋಡಿ ಈ ತರ ಕೋಲನ್ನು ಕೊಟ್ಟು ನಿಮಗೆ ನೆಕ್ಸ್ಟ್ ಹೇಳ್ದೆ ಅದು ಕಂಡೀಷನ್ ಎ ಬಂದು ಸ್ಮಾಲ್ ಎ ಬಂದು ನಿಮಗೆ ಎ ಸೆಟ್ಗೆ ರಿಲೇಟ್ ಆಗಿರುತ್ತೆ ಎ ಇದು ಈ ತರ ಹಿಂಗೆ ಎಪಿಸೋಲ್ ಹಾಕಿದಾರೆ ಏನು ಎ ಬಿಲಾಂಗ್ಸ್ ಟು ಅಂತ ಅರ್ಥ ಏನು ಎ ಬಿಲಾಂಗ್ಸ್ ಬಿಲಾಂಗ್ಸ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಎ ಬಿಲಾಂಗ್ಸ್ ಟು ಎ ಕ್ಯಾಪಿಟಲ್ ಎ ಸ್ಮಾಲ್ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಬಿ ಅಂತ ಅರ್ಥ ಓಕೆ ಅಂದ್ರೆ ನೋಡೋಣ ಅಂತ ಹೇಗಿದೆ ಇಲ್ಲಿ ನೋಡಿ ಎಕ್ಸಾಂಪಲ್ ಆಗಿ ಏನು ಕೊಟ್ಟಿದ್ದಾರೆ ನಲ್ಲಿ ಏನಿದೆ ಎ ಕಾಮ ಬಿ ಇದೆ ಇದು ರಿಲಿವೆಂಟ್ಸ್ ಎ ಕಾಮ ಬಿ ಅನ್ನೋದು ಎ ರಿಲಿವೆಂಟ್ ಅಂಡ್ ಬಿ ನಲ್ಲಿ ಏನಿದೆ ಒನ್ ಟೂ ತ್ರೀ ಇದೆ ಓಕೆ ಈಗ ಎ ಬಿಲಾಂಗ್ಸ್ ಟು ಆ್ಯಂಡ್ ಬಿ ಆಲ್ಸೋ ಬಿಲಾಂಗ್ಸ್ ಟು ಆ್ಯಂಡ್ ಒನ್ ಟೂ ತ್ರೀ ಯು ಮೂರು ಬಿಲಾಂಗ್ಸ್ ಟು ಏನು ಬಿ ಇದು ನಿಮಗೆ ಓಕೆ ಈಗ ಎ ಕ್ರಾಸ್ ಬಿ ಮಾಡೋದು ನಾವು ಕಾಟಿಸಿ ಈ ಫಾರ್ಮ್ಯಾಟ್ ಅಲ್ಲಿ ಬರೀತೀವಿ ಕರಿತೀವಿ ಏನು ಮಾಡಬೇಕು ಫಸ್ಟ್ ನೀವು ಬ್ರಾಕೆಟ್ ಈ ಥರ ಓಪನ್ ಮಾಡಬೇಕಾಗುತ್ತೆ ಓಪನ್ ಮಾಡಿದ ಮೇಲೆ ನಾವು ಹೇಗೆ ಸೆಟ್ಸ್ ಬರಿತಿದ್ವಿ ಆ ಥರ ಬರಿಯಲ್ಲ ಆ ಫ್ಯಾಷನ್ ಅಲ್ಲಿ ಇರಲ್ಲ ನೆನ್ಪಿಟ್ಕೊಳ್ಳಿ ನೋಡಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದಾನೆ ಅಂದ್ರೆ ಎ ಕಾಮ ಬಿ ಎ ಕ್ರಾಸ್ ಬಿ ಅನ್ನೋದು ಒಂದು ಹೋಲ್ ಸೆಟ್ ಅಲ್ಲಿ ಬರೆದ್ರೆ ಈ ತರ ಬ್ರಾಕೆಟ್ಸ್ ಅಲ್ಲಿ ಬರಿಬೇಕು ಬ್ರಾಕೆಟ್ಸ್ ಅಲ್ಲಿ ಬರಿಬೇಕು ಬ್ರಾಕೆಟ್ಸ್ ಅಲ್ಲಿ ಬರಿಬೇಕು ಅಂದರೆ ಎರಡು ಮಲ್ಟಿಪ್ಲೈ ಮಾಡಿ ಇಡಿ ಅಂತ ಅರ್ಥ ಕಾಟೆಸೈನ್ ಅಂದೇನು ಯೂಶಲಿ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ ಕಾಟೇಸಿಯನ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ ಕಾಟೇಸಿಯನ್ ಫಾರ್ಮ್ ಅಂತ ಬರುತ್ತೆ ನಿಮಗೆ ಫೀಲ್ಡ್ ನೀವು ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಆಟೋಮೊಬೈಲ್ ಏನು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇದ್ದಿದ್ದರೆ ನಿಮಗೆ ಕಾಟೇಸಿಯನ್ ಅನ್ನೋದು ಗೊತ್ತಾಗೋದು ಪಿ ಯು ಸಿ ಬ್ಯಾಕ್ ಗ್ರೌಂಡ್ ಇದ್ರೂ ಸಹ ನಿಮ್ಗೆ ಗೊತ್ತಾಗುತ್ತೆ ಕಾಟೆಸಿಯನ್ ಮೀನ್ಸ್ ಇಟ್ ಜಸ್ಟ್ ಎಪ್ ಕ್ರಾಸ್ ಪ್ರಾಡಕ್ಟ್ ಡಾಟ್ ಪ್ರಾಡಕ್ಟು ಬರುತ್ತೆ ಇಲ್ಲಿ ಅವರು ಕ್ರಾಸ್ ಪ್ರಾಡಕ್ಟ್ ಬಗ್ಗೆ ಮೆನ್ಷನ್ ಮಾಡ್ತಿದ್ದಾರೆ ನೋಡಿ ಇದರಲ್ಲಿ ಕಾಟೇಸಿಯನ್ ಫಾರ್ಮ್ ಅಲ್ಲಿ ಎ ಕ್ರಾಸ್ ಬಿ ಕಂಪಲ್ಸರಿ ಬರಿಬೇಕು ಇದಾದ ನಂತರ ಏನಪ್ಪಾ ಅಂತಂದ್ರೆ ಎ ಆ್ಯಂಡ್ ಬಿ ಗೆ ಎರಡಕ್ಕೂ ಇರೋ ಸೆಟ್ಸ್ ರಿಲೇಷನ್ ಬರಿಬೇಕು ನಾವು ನಲ್ಲಿ ನೋಡಿ ಎ ಬಿಲಾಂಗ್ಸ್ ಟು ಒನ್ ಎ ಬಿಲಾಂಗ್ಸ್ ಟು ಟೂ ಎ ಬಿಲಾಂಗ್ಸ್ ಟು ತ್ರೀ ಈ ತರ ಮೂರಕ್ಕೂ ರಿಲಿವೆಂಟ್ ಬರುತ್ತೆ ಏಕಮ ಒನ್ ಏಕೋಮ ಟು ಏಕಮಾ ತ್ರೀ ಅದೇ ಥರ ಬಿನೂ ಸಹ ಮೂರ್ಖ ರಿಲೇಷನ್ ಬಿ ಕಾಮ ಒನ್ ಬಿ ಕಾಮ ಟು ಬಿ ಕಾಮ ತ್ರೀ ಇದನ್ನು ನಾವು ಕಾಟಿಸೇನು ಅಂತ ಕರಿತೀವಿ ಅಂದರೆ ಈಗ ಜಸ್ಟಾಗಿ ರಫ್ ಆಗಿ ಹೇಳಬೇಕು ನಾನು ಜನರಲ್ ಫಾರ್ಮೆಟಲ್ಲಿ ನಿಮ್ಗೆ ಹೇಳಬೇಕು ಅಂದರೆ ಓಕೆ ಜನ್ರಲ್ ಫಾರ್ಮೆಟಲ್ಲಿ ಹೇಳಬೇಕು ಅಂತಂದರೆ ಈಗ ನಾನು ಎ ಟು ಬಿ ಒಂದು ಪ್ರಾಡಕ್ಟ್ ಇದೆ ಮಲ್ಟಿಪ್ಲೈ ವಿತ್ ಸಿ ಇಂಟು ಟು ಅಂತ ಬರೀತೀನಿ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಅಂತ ಅಂದ್ರೆ ಹೇಗ್ ಬರೀತೀರ ಹೇಗ್ ಇಲ್ಲಿ ಏನಿದೆ ಸಿ ಕ್ರಾಸ್ ಟು ಒಂದಿದೆ ಎ ಕ್ರಾಸ್ ಬಿ ಇನ್ನೊಂದಿದೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಅಂದ್ರೆ ಫಸ್ಟ್ ಸಿಇ ನಿಂದ ಏನು ಮಲ್ಟಿಪ್ಲೈ ಮಾಡಬೇಕು ಸಿ ನಿಂದ ಬಿ ಮಾಡಬೇಕು ಕರೆಕ್ಟಾ ಎ ಇಂಟು ಸಿ ಒಂದು ಪ್ಲಸ್ ಸಿ ಇಂಟು ಬಿ ಇನ್ ಟು ಸಿ ಒಂದು ಪ್ಲಸ್ ಇದೇನಿದು ಟು ಎರ ಬರೀಬೇಕಾಗುತ್ತೆ ಗೆಳೆಯರೆ ಓಕೆ ಇದು ಒನ್ ಆಫ್ ದಿ ಪ್ರಾಡಕ್ಟ್ ಇದನ್ನು ನಾವೇನಂತ ಹೇಳಿ ಕಾಟೇಸಿ ಎನ್ ಫಾರ್ಮ್ ಅಂತ ಕರಿತೀವಿ ಈಗ ಸಮ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ನೋಡಿದರೆ ಏನೇನು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ನೋಡಿ ಟೋಟಲಿ ನಾಲ್ಕು ಇಂಪಾರ್ಟೆಂಟ್ ಇದೆ ಕಾಂಬಿಟೇಟಿವ್ ಅಸೋಸಿಯೇಟಿವ್ ಡಿಸ್ಟ್ರಿಬ್ಯೂಟಿವ್ ಅಂಡ್ ಡಿಮಾರ್ಗನ್ಸ್ ಇದು ವೆರಿ ಇಂಪಾರ್ಟೆಂಟ್ ಓಕೆ ಡಿಮಾರ್ಗನ್ಸ್ ವೆರಿ ಇಂಪಾರ್ಟೆಂಟ್

ಇದು ಒಂದು ಎಕ್ಸಿಸ್ಟ್ ಆಗಲ್ಲ ಇದನ್ನು ನೆನ್ಪಿಟ್ಕೋಬೇಕು ನೀವು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ನಿಮಗೆ ಎ ಮೈನಸ್ ಬಿ ಬಿ ಮೈನಸ್ ಏನು ಎಕ್ಸಿಸ್ಟ್ ಆಗುತ್ತೆ ಯೂನಿಯನ್ ಎಕ್ಸಿಸ್ಟ್ ಆಗುತ್ತೆ ಇಂಟರ್ಸೆಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಡೆಲ್ ಆಪರೇಟರ್ ಸಹ ಎಕ್ಸಿಸ್ಟ್ ಆಗುತ್ತೆ ಬಟ್ ಈ ತರ ಕ್ರಾಸ್ ಆಪರೇಟರ್ ಎಕ್ಸಿಸ್ಟ್ ಆಗಲ್ಲ ನೆನ್ಪಿಟ್ಕೊಳ್ಳಿ ಇದು ಕಾಂಪಿಟೇಟಿವ್ ಪ್ರಾಪರ್ಟಿನಲ್ಲಿ ಈ ಒಂದು ಪ್ರಾಪರ್ಟಿ ಎಕ್ಸಿಸ್ಟ್ ಆಗಲ್ಲ ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಬರಬೇಕಾಗಿರೋಂಥ ಇನ್ಫಾರ್ಮೇಷನ್ ಇದರಲ್ಲಿ ನಿಮಗೆ ಒಂದು ಕ್ವಶನ್ ಬರುವಂತಹ ಚಾನ್ಸ್ ಇದೆ ಒನ್ ಕ್ವಶನ್ ಏನದು ಕ್ವಶನ್ ಬರೋದಂತ ಅಂದ್ರೆ ಈ ಎಲ್ಲಾನು ಕೊಟ್ಟಿರ್ತಾರೆ ವಿಚ್ ಆಫ್ ದೆಮ್ ಈಸ್ ನಾಟ್ ಬಿಲಾಂಗ್ಸ್ ಟು ಕಾಂಪಿಟೇಟಿವ್ ಪ್ರಾಪರ್ಟಿ ಅಂತ ಕೇಳ್ತಾರೆ ಅವಾಗ ನೀವು ಈ ಕ್ರಾಸ್ ಪ್ರಾಡಕ್ಟ್ನೇ ಟಿಕ್ ಮಾಡಬೇಕು ಅಸೋಸಿಯೇಟಿವ್ ಪ್ರಾಡಕ್ಟ್ ಅಸೋಸಿಯೇಟಿವ್ ಅಂದರೆ ಮೂರು ಟರ್ಮ್ ಇರುತ್ತೆ ಮೂರು ಟರ್ಮ್ ಅಥವಾ ಮೂರು ಟರ್ಮ್ ಅಲ್ಲ ಮೂರು ವೇರಿಯೇಬಲ್ ಅಂತ ಕರಿಬಹುದು ಎ ಬಿ ಸಿ ಮೂರು ಸೆಟ್ಸ್ ಒನ್ ಸೆಟ್ ಎ ಸೆಟ್ ಬಿ ಸೆಟ್ ಸಿ ಸೆಟ್ ಈ ಮೂರು ಸೆಟ್ಸ್ ಅಲ್ಲಿ ಏನೇನಿದೆ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ ಬಟ್ ಬ್ರಾಕೆಟ್ ನೋಡಿ ಎಲ್ಲೆಲ್ಲಿ ಹಾಕಿದ್ದಾರೆ ಎ ಯೂನಿಯನ್ ಒಂದು ಬಿಕೆಟ್ ಹಾಕಿದ್ದಾರೆ ಆದ ನಂತರ ಬಿ ಯೂನಿಯನ್ ಸಿ ಗೆ ಒಂದು ಬ್ರಾಕೆಟ್ ಹಾಕಿದ್ದಾರೆ ಗೆಳೆಯರೆ ಇದು ಒಂದು ಇದು ಒನ್ ಆಫ್ ದಿ ಸೆಟ್ ಆಯ್ತು ನೆಕ್ಸ್ಟ್ ಸೆಟ್ ಬಂದರೆ ನೋಡಿ ಎ ಸೆಕ್ಷನ್ ಈ ಇಂಟರ್ಸೆಕ್ಷನ್ ಸೇಮ್ ಇಂಟರ್ಸೆಕ್ಷನ್ ಮಾಡಿದ್ದಾರೆ ಎ ಎಂಟರ್ಸೆಕ್ಷನ್ ಬಿ ಸಿ ಟು ಎ ಸಿಕ್ವಲ್ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬಟ್ ಬ್ರಾಕೆಟ್ ಮಾತ್ರ ಚೇಂಜ್ ಫಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಓಕೆ ಇವೆರಡು ಎಕ್ಸಿಸ್ಟ್ ಅಸೋಸಿಯೇಟಿವ್ ಪ್ರಾಪರ್ಟಿ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ನಾವು ಮಾಡ್ಬೋದು ಈ ತರ ನೀವು ಏನೇ ರಿಲೇಷನ್ ತೊಗೊಂಡ್ರೆ ಎ ಬಿ ಸಿ ಯೂನಿಯನ್ ಮಾಡಿಬಿಟ್ಟು ಮತ್ತೆ ಅದನ್ನ ಉಲ್ಟಾ ಮಾಡಿ ಬ್ರಾಕೆಟ್ ಮಾತ್ರ ಚೇಂಜ್ ಮಾಡಿ ಇವೆರಡನ್ನ ಸಪರೇಟ್ ಆಗಿ ತೆಗೆದು ಮತ್ತೆ ಯೂನಿಯನ್ ವಿತ್ ಏ ಮಾಡಿದ್ರೆ ನಿಮಗೆ ಬರುವಂತಹ ವ್ಯಾಲ್ಯೂಸ್ ಎರಡನ್ನೂ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎಕ್ಸಿಸ್ಟ್ ಆಗುತ್ತೆ ಅದೇ ತರ ಡೆಲ್ ಆಪರೇಟರ್ಗೂ ಸಹ ಎಕ್ಸಿಸ್ಟ್ ಆಗುತ್ತೆ ಮೈನಸ್ಗೂ ಸಹ ಮೈನಸ್ಗೆ ಆಂಡ್ ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟ್ ಆಗಲ್ಲ ನಾಟ್ ಎಕ್ಸಿಸ್ಟ್ ಅಂದ್ರೆ ಡಸ್ ನಾಟ್ ಬಿಲಾಂಗ್ಸ್ ಟು ಅಂತ ಅರ್ಥ ಬಿಲಾಂಗ್ ಡಸ್ ನಾಟ್ ಈಕ್ವಲ್ ಡಸ್ ನಾಟ್ ಬಿಲಾಂಗ್ಸ್ ಟು ಅಥವಾ ನಾಟ್ ಈಕ್ವಲ್ ಟು ಅಂತ ಅಂದ್ರೆ ಎ ಮೈನಸ್ ಬಿ ಮೈನಸ್ ಸಿ ಈಸ್ ನಾಟ್ ಈಕ್ವಲ್ ಟು ಎ ಮೈನಸ್ ಬಿ ಮೈನಸ್ ಸಿ ಅಸೋಸಿಯೇಟಿವ್ ಪ್ರಾಪರ್ಟಿ ಇವೆರಡಕ್ಕೂ ಮಾತ್ರ ಅಪ್ಲಿಕೇಬಲ್ ಇಲ್ಲ ಅದೇ ತರ ಡಿಸ್ಟ್ರಿಬ್ಯೂಟಿವ್ ನೋಡಿ ಡಿಸ್ಟ್ರಿಬ್ಯೂಟಿವ್ ನಿಮಗೆಲ್ಲ ಆಪರೇಟರ್ಗೂ ಅಪ್ಲಿಕೇಬಲ್ ಇದೆ ಡಿಸ್ಟ್ರಿಬ್ಯೂಟ್ ಅಂದ್ರೆ ಏನು ಎ ಯೂನಿಯನ್ ಬಿ ಯುನಿಯನ್ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ ಫಸ್ಟ್ ಇವೆರಡು ಎಂದ ಬಿಗೆ ಯೂನಿಯನ್ ಮಾಡಿ ಎ ಯೂನಿಯನ್ ಬಿ ಒಂದು ಸೆಟ್ ಟು ಆದ್ಮೇಲೆ ಸೆಂಟ್ರಲ್ ಏನು ಇಂಟರ್ಸೆಕ್ಷನ್ ಹಂಗೆ ಇಟ್ಕೊಳ್ಳಿ ಆದಮೇಲೆ ಹೇಗೆ ಎ ಯೂನಿಯನ್ ಸಿ ಮಾಡೋದು ಎ ಯೂನಿಯನ್ ಸಿ ಈ ಥರ ಮಾಡಿದ್ರೆ ಇದು ಎಕ್ಸಿಸ್ಟ್ ಅದೇ ಥರ ಇಂಟರ್ಸೆಕ್ಷನ್ ಮಾಡಿ ಯೂನಿಯನ್ ಮಾಡಿ ಉಲ್ಟಾ ಮಾಡಿದ್ದಾರೆ ನೋಡಿ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಈಗ ಎ ಇಂಟರ್ಸೆಕ್ಷನ್ ಬಿ ಒಂದು ಸೆಟ್ ಆಗುತ್ತೆ ಇನ್ನೊಂದು ಎ ಇಂಟರ್ಸೆಕ್ಷನ್ ಸಿ ಒಂದು ಸೆಟ್ ಆಗುತ್ತೆ ಓಕೆ ಎ ಇಂಟರ್ಸೆಕ್ಷನ್ ಬಿ ಒಂದು ಸೆಟ್ ಆಯಿತು ಮಿಡಿಲಲ್ಲಿ ಏನಾಗಬೇಕು ಯೂನಿಯನ್ ಆಗಬೇಕು ಯಾಕೆ ಇಲ್ಲಿ ನೋಡಿ ಯೂನಿಯನ್ ಇದೆ ಆಪರೇಟರ್ ಆ ಯೂನಿಯನ್ ಆಪ್ರೇಟರ್ ಆಗಬೇಕು ಅದೇ ಥರ ಎ ಇಂಟರ್ಸೆಕ್ಷನ್ ಸಿ ಇದಕ್ಕೆ ಎಕ್ಸಾಂಪಲ್ ಕೊಟ್ಟರೆ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎ ಟೈಮ್ಸ್ ಆಫ್ ಬಿ ಸಿ ಅಂತಿದೆ ಓಕೆ ಎ ಟೈಮ್ಸ್ ಆಫ್ ಬಿ ಸಿ ಇವಾಗ ನೀವು ಎ ಇಂಟು ಬಿ ಅಂತ ಒಂದು ಬರಿಬೋದು ಅಲ್ಲ ಹೀಗಲ್ಲ ಸಾರಿ ನಾನು ರಾಂಗ್ ಆಗದೆ ಅಂದರೆ ಹೇಳ್ಕೊಡೋದ್ರಲ್ಲಿ ಸ್ವಲ್ಪ ಇದಾಯಿತು ಒಂದು ನಿಮಿಷ ಆಗೇರಿ ಹಾಂ ಈಗ ಎ ಮಲ್ಟಿಪ್ಲೈ ವಿತ್ ಬಿ ಪ್ಲಸ್ ಸಿ ಅಂತ ಇರುತ್ತೆ ಓಕೆ ಇದನ್ನು ಹೇಗೆ ಬರಿತೀವಿ ಎ ಇಂಟು ಬಿ ಒಂದು ಬರಿತೀವಿ ಪ್ಲಸ್ ಎ ಇಂಟು ಸಿ ಒಂದು ಬರೀತೀವಿ ಇದೇ ನಿಮ್ಮ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಗೆ ಒನ್ ಆಫ್ ದಿ ಎಕ್ಸಾಂಪಲ್ ಅದೇ ತರ ಇಲ್ಲಿ ಯೂನಿಯನ್ ಅದೇ ತರ ಇಂಟರ್ಸೆಕ್ಷನ್ಸ್ ಬರೆದಿದ್ದಾರೆ ಇವಾಗ ಕ್ರಾಸ್ ಅಲ್ಲಿ ನೋಡಿ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಅಂದರೆ ಫಸ್ಟ್ ಎ ಕ್ರಾಸ್ ಬಿ ಒಂದು ಸೆಟ್ ಆದಮೇಲೆ ಇಂಟರ್ಸೆಕ್ಷನ್ ಹಾಗೆ ಬರ್ಕೊಳ್ಳಿ ಆದಮೇಲೆ ಎ ಕ್ರಾಸ್ ಸಿ ಇದು ಒಂದಾಯ್ತು ಅದೇ ತರ ಎ ಕ್ರಾಸ್ ಬಿ ಯೂನಿಯನ್ ಸಿ ಮಾಡಿದ್ದಾರೆ ಅದನ್ನು ಬರುತ್ತೆ ಎ ಕ್ರಾಸ್ ಬಿ ಮೈನಸ್ ಸಿ ಮಾಡಿದರೆ ಇದೂ ಸಹ ಬರುತ್ತೆ ನೋಡಿ ಇವೆಲ್ಲನೂ ಎಕ್ಸಿಸ್ಟ್ ಆಗುತ್ತೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನಲ್ಲಿ ಈ ಡಿಸ್ಟ್ರಿಬ್ಯೂಟಿವ್ ಲಾ ಆಗಿರ್ಬೋದು ಅಸೋಸಿಯೇಟಿವ್ ಲಾ ಆಗಿರ್ಬೋದು ಕಾಂಪಿಟೇಟಿವ್ ಲಾ ಆಗಿರ್ಬೋದು ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಲಾಸ್ ಆದ್ಮೇಲೆ ಬಂದ್ರೆ ವಿನ್ ವೆರಿ 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 ಇಂಪಾರ್ಟೆಂಟ್ ತ್ರಿಪಲ್ ಸ್ಟಾರ್ ತ್ರಿಪಲ್ ಸ್ಟಾರ್ ರೇಟಿಂಗ್ ಆಗ್ಬಹುದು ಎಲ್ಲಾನು ಅದರ ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗ್ತೀವಲ್ಲ ಫೈವ್ ಸ್ಟಾರ್ ಹೋಟ್ಲಿಗೆ ಹೇಗೆ ಹೋಗ್ತೀವಿ ಅದೇ ತರ ತ್ರೀ ಸ್ಟಾರ್ ರೇಟಿಂಗ್ ಅನ್ನೋದು ಒಂದು ಥೀರಿ ಅಥವಾ ಪ್ರಾಕ್ಟಿಕಲ್ ಅಥವಾ ಒಂದು ಪ್ರಾಬ್ಲಮೆಟಿಕಲ್ಲಿ ವೆರಿ ಇಂಪಾರ್ಟೆಂಟ್ ಓಕೆ ಅದು ತಿನ್ನೋದರಲ್ಲಿ ಇದು ಸಾಲಿಂಗಲ್ಲಿ ತ್ರೀ ಸ್ಟಾರ್ ರೇಟಿಂಗ್ ಅಂತ ಅಂದರೆ ತ್ರೀ ಸ್ಟಾರ್ ರೇಟಿಂಗ್ ಅಂತ ಏನು ಬರುತ್ತೆ ಡಿಮಾರ್ಗನ್ಸ್ ಲಾ ನೋಡಿ ಎ ಮೈನಸ್ ಬಿ ಯೂನಿಯನ್ ಸಿ ಅಂತ ಬರೆದಿದ್ದಾರೆ ಓಕೆ ಇದನ್ನು ನೋಡಿದ ಏನು ಅನ್ಸುತ್ತೆ ನಿಮಗೆ ಡಿಸ್ಟ್ರಿಬ್ಯೂಟಿವ್ ಲಾ ಅನ್ಸುತ್ತ ಸೇಮ್ ಡಿಸ್ಟ್ರಿಬ್ಯೂಟ್ ಬರೀರ ಅಷ್ಟೇ ಫಸ್ಟ್ ಎ ಮೈನಸ್ ಬಿ ಮಾಡಿ ಆದ್ಮೇಲೆ ಒಂದೇ ಒಂದು ಏನು ಚೇಂಜ್ ಅಂತಂದ್ರೆ

ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಮಾಡಿದ್ರೆ ಏನು ಬರುತ್ತೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇದ್ದರೆ ಇದಕ್ಕೂ ಡ್ಯಾಶು ಇದಕ್ಕೂ ಡ್ಯಾಶ್ ಆಗಬೇಕು ಬಟ್ ಸೆಂಟ್ರಲ್ಲಿ ಯೂನಿಯನ್ ಇರೋದನ್ನ ಇಂಟರ್ಸೆಕ್ಷನ್ ಮಾಡಬೇಕು ಅದೇ ಥರ ಎ ಇಂಟರ್ಸೆಕ್ಷನ್ ಬಿ ಹೋಲ್ಡ್ ಡ್ಯಾಶ್ ಇದ್ರೆ ಎ ಡ್ಯಾಶ್ ಬಿ ಡ್ಯಾಶ್ ಬರೀಬೇಕು ಬಟ್ ಇಲ್ಲಿ ಇಂಟರ್ಸೆಕ್ಷನ್ ಇದೆ ಇಲ್ಲಿ ಯೂನಿಯನ್ ಹಾಕಿ ಅಷ್ಟೇ ಡಿಸ್ ಡಿಮಾರ್ಗನ್ಸ್ ಅಂತಂದರೆ ಏನಿಲ್ಲ ಒಂದೇನು ಆಪರೇಟರ್ ಕೊಟ್ಟಿರ್ತಾರೆ ಅದನ್ನು ರಿವರ್ಸಲ್ಲಿ ಬರ್ಕೋಬೇಕು ಇನ್ನು ಆಗಿದ್ದು ನಾರ್ಮಲ್ ಆಪ್ರೇಷನ್ ಬರಿಬೇಕು ಓಕೆ ಗಾಯಸ್ ಈ ಪ್ರಾಪರ್ಟೀಸು ನಾನು ಹೇಳಿರೋದಂತೂ ಮತ್ತು ಈ ಸೆಟ್ಸು ಇವೆಲ್ಲ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಓಕೆ ನಾನು ನೆಕ್ಸ್ಟಲ್ಲಿ ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ ಪ್ರಾಪರ್ಟೀಸ್ ಅಲ್ಲ ಸಾರಿ ಸೆಟ್ಸ್ ಮೇಲೆ ಆಪ್ರೇಷನ್ಸ್ ಆಫ್ ಸೆಟ್ಸ್ ಮೇಲೆ ಮಾಡೋಣ ಅಂತ ಪ್ರಾಬ್ಲಮ್ಸ್ನ ಸೊ ಐ ವಿಶ್ವ ಆಲ್ ದಿ ಬೆಸ್ಟ್ ಸೊ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗುವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಯಾರ್ಯಾರು ಹೊಸಬ್ರ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಎಲ್ಲ ಕ್ಲಾಸಸ್ನ ಮಾಡಿಕೊಡ್ತೀನಿ ನಿಮಗೆ ಅಟ್ ನೋ ಕಾಸ್ಟ್ ನಥಿಂಗ್ ನನಗೇನು ಬೇಕು ನೀವು ಸೆಲೆಕ್ಟ್ ಆಗೋದಬೇಕು ಬಟ್ ನೀವು ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ನನಗೆ ಗೊತ್ತಾಗಬೇಕಂತಂದರೆ ಏನೇನು ಕ್ವಶನ್ಸ್ ಇದೆ ಆ ಕ್ವಶನ್ಸ್ನ ಈ ಪರ್ಟಿಕ್ಯುಲರ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ನಾವು ಅದನ್ನು ಸಾಲ್ವ್ ಮಾಡಿ ಹಾಕ್ತೀನಿ ಓಕೆ ಇದೆಲ್ಲ ಇಲ್ಲಿ ಬರೋ ನಂಬರ್ ಬರ್ತೀನಿ ಗ್ಯಾಸ್ ಏಟ್ ಜೀರೋ ಸೆವೆನ್ ತ್ರೀ ಫೈವ್ Six double eight four nine E number again new number. questions Nakalsi I will try to solve it okay questions playlist Martini and we will be in touch until the examination completes. Okay, wish you all the best guys. Thanks for watching. Good day.